ಕನ್ಸರ್ವ್ ಸಂಸ್ಥೆ ಗೆಲುವಿನ ದಾಪುಗಾಲಿಡುತ್ತಾ ಡಿಜಿಟಲ್ ವಿದ್ಯುಚ್ಛಕ್ತಿ ಮೀಟರ್ ಮಾರುಕಟ್ಟೆಯಲ್ಲಿ ಶೇಕಡ 38%ರಷ್ಟು ಪಾಲು ಪಡೆದಿತ್ತು. ಸಂಸ್ಥೆಯ ಮಾರ್ಕೆಟಿಂಗ್ ವ್ಯವಹಾರ ನೋಡಿಕೊಳ್ಳುತ್ತಿದ್ದವರು ಸಂಸ್ಥೆಯನ್ನು ಕೊಳ್ಳಲು ಮುಂದೆ ಬಂದರು. ಆದರೆ ಸಂಸ್ಥೆಯ ಒಡತಿ ಹೇಮಾ ಅವರಿಗೆ ಇದು ಒಪ್ಪಿಗೆ ಇರಲಿಲ್ಲ. ಹಾಗಾಗಿ ಆ ಮಾತುಕತೆ ಮುರಿದು ಬಿದ್ದಿತು. ಅವರು ಸಂಸ್ಥೆಯಿಂದ ಹೊರನಡೆದರು. ಕನ್ಸರ್ವ್ ಸಂಸ್ಥೆಗೆ ಅವರೇ ಎದುರಾಳಿಗಳಾದರು. ಹೇಮಾ ಅವರ ಕನಸಿನ ಹಕ್ಕಿ ರೆಕ್ಕೆ ಸೋತು ಸೊರಗಿತು. ಒಂದು ಕಡೆ ತನ್ನ ಮಗುವನ್ನು ಬೆಳೆಸುವ ಹೊಣೆ, ಇನ್ನೊಂದು ಕಡೆ ಸಂಸ್ಥೆಯನ್ನು ಮತ್ತೆ ಮೇಲೇರಿಸುವ ಹೊಣೆ. ಕಣ್ಣೀರು ಒರೆಸಿಕೊಂಡು ಎಲ್ಲವನ್ನು ಎದುರಿಸ್ತೀನಿ ಅಂತ ಹೊರಟ ಹೇಮಾ ಅವರಿಗೆ ಈ ಹೋರಾಟದಲ್ಲಿ ಗೆಲುವು ಸಿಕ್ತೋ ಇಲ್ವೋ ತಿಳ್ಕೊಳ್ಳೋದಕ್ಕೆ ಕೇಳಿ ಗೂಡಿನಿಂದ ಬಾನಿಗೆ ಆಡಿಯೋ ಬುಕ್.